ಫೇಸ್ಬುಕ್ ಬಳಕೆದಾರರೇ ಎಚ್ಚರ ಎಚ್ಚರ ಎಚ್ಚರ. ಅನಾಮಧೇಯ ಲಿಂಕ್ ಓಪನ್ ಮಾಡಿದ್ರೆ ಅಕೌಂಟ್ ಖಾಲಿ ಖಾಲಿ ಆಗುತ್ತೆ ಕ್ಷಣಾರ್ಧದಲ್ಲೇ. ಕ್ಷಣಾರ್ಧದಲ್ಲೇ ಕಣ್ಣು ಬಿಟ್ಟು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನಿಮ್ಮ ಅಕೌಂಟ್ನಲ್ಲಿದ್ದ ಹಣ ಜೀರೋ ಆಗಿಬಿಡುತ್ತೆ. ಆನ್ಲೈನ್ ಲಿಂಕ್ನಿಂದಾಗಿ ಹಣ ಕಳೆದುಕೊಂಡ ಗ್ರಾಹಕ ವಿನಯ್ ಕೆನರಾ ಬ್ಯಾಂಕ್ ಅಧಿಕೃತ ಖಾತೆ ಅಂತ ಮೋಸ ಹೋಗಿದ್ದಾರೆ. ಈ ಗ್ರಾಹಕ ಖಾತೆಯಲ್ಲಿದ್ದ 25,000 ರೂಪಾಯಿ ಹಣವನ್ನು ದೋಚಿದ್ದಾರೆ ಕಳ್ಳ ಖದೀಮರು. ಕಳ್ಳತನ ಮಾಡೋದಕ್ಕೆ ನಿಮ್ಮ ಮನೆಗೆ ಬರಬೇಕಿಲ್ಲ, ದರೋಡೆ ಮಾಡೋದಕ್ಕೆ ನಿಮ್ಮ ಮನೆಗಳಿಗೆ ಎಂಟ್ರಿ ಕೊಡಬೇಕಾಗಿಲ್ಲ. ಸೊ ಜಸ್ಟ್ ನಿಮ್ಮ ಮೊಬೈಲ್ ಫೋನಿಂದ ಒಂದು ಯಾವುದಾದ್ರು ಒಂದು ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ದುಡ್ಡೆಲ್ಲ ಹೊರಟೋಗುತ್ತೆ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ. ಹಣ ಲಪಟಾಯಿಸೋದಕ್ಕೆ ಕಳ್ಳರು ಈ ಹೊಸ ಪ್ಲಾನನ್ನು ಕಂಡುಕೊಂಡಿದ್ದಾರೆ. ಆನ್ಲೈನ್ ಲಿಂಕ್ನಿಂದಾಗಿ ಹಣ ಕಳೆದುಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಗ್ರಾಹಕ ವಿನಯ್. ಫೇಸ್ಬುಕ್ ಖಾತೆಯಿಂದ ಫೋನ್ ನಂಬರ್ ಪಡೆದು ಲಿಂಕ್ ಕಳಿಸಿ ಅಂತ ಹೇಳಿ ಹಣ ದೋಚ್ತಾ ಇದ್ದಾರೆ ಕಳ್ಳರು. ನೀವು ಲಿಂಕ್ ಓಪನ್ ಮಾಡಿದ್ರೆ ಸಾಕು, ಒಂದು ಸ್ವಲ್ಪ ಹೊತ್ತಿಗೆ ಖಾತೆಯಲ್ಲಿದ್ದ ಹಣ ಮಂಗಮಾಯ ಆಗುತ್ತೆ. ತುಮಕೂರಿನ ಗುಬ್ಬಿ ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿ ನಡೆದಿರೋ ಆನ್ಲೈನ್ ವಂಚನೆ ಇದು. ಕೆನರಾ ಬ್ಯಾಂಕ್ ಹೆಸರಿನ ಫೇಸ್ಬುಕ್ ಪೇಜ್ನಲ್ಲಿ ಕ್ರೆಡಿಟ್ ಕಾರ್ಡ್ ಮಾಹಿತಿ ಪಡೆದಿದ್ರು ವಿನಯ್. ಬಳಿಕ ಕ್ರೆಡಿಟ್ ಕಾರ್ಡ್ಗಾಗಿ ವಾಟ್ಸಪ್ ನಂಬರ್ ನೀಡಿದ್ದ. ವಾಟ್ಸಪ್ ನಂಬರ್ಗೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಲಿಂಕ್ ಬಂದಿತ್ತು. ಲಿಂಕ್ ಓಪನ್ ಮಾಡ್ತಾ ಇದ್ದಂತೆಯೇ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಕ್ಷಣಾರ್ಧದಲ್ಲಿ ಖಾತೆಯಲ್ಲಿದ್ದ ಹಣ ಮಂಗಮಾಯ ಆಗುತ್ತೆ. ನೊಣವಿನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕಷ್ಟು ಬಾರಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾನೇ ಇರುತ್ತೆ. ದಯಮಾಡಿ ಯಾವುದೇ ಅನ್ನೋನ್ ಲಿಂಕ್ಗಳನ್ನು ನೀವು ಕ್ಲಿಕ್ ಮಾಡಬೇಡಿ. ಗೊತ್ತು ಗುರಿ ಇಲ್ಲದೇ ಇರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಅಥವಾ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಅಂತೇಳಿ ಫೇಕಾಗಿ ಫೋನ್ ಮಾಡಬಹುದು. ಸೊ ಹಾಗಾಗಿ ಇಂತಹ ಕಡೆಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಿ ಅಂತ ಬ್ಯಾಂಕ್ನವರು ಕೂಡ ಹೇಳ್ತಾ ಇರ್ತಾರೆ. ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಆದರೂ ಜನ ಮೋಸ ಹೋಗ್ತಾನೇ ಇರುತ್ತೆ. ಫೇಕ್ ಅಕೌಂಟ್ ಅಂತ ಹೇಳಿಕೊಂಡು ನೋಡಿ, ಅಂದರೆ ಕೆನರಾ ಬ್ಯಾಂಕ್ ಹೆಸರು ಹೇಳಿಕೊಂಡು ಈ ರೀತಿಯಾಗಿ ಫೇಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿದೆ. ಸೊ ಹಾಗಾಗಿ ಜನ ಕೂಡ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕಡಿಮೆನೇ. ಅಯ್ಯೋ ಬ್ಯಾಂಕ್ನವರಲ್ವಾ, ಏನು ಮಾಡಲ್ಲ ಅಂತಂದರೆ ಅಲ್ಲಿಂದಾನೇ ನಿಮ್ಮ ಹಣ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಖುದ್ದು ಹಣ ಕಳೆದುಕೊಂಡಂತಹ ವಿನಯ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ವಿನಯ್, ಅದು ಸರ್ವೇ ಸಾಮಾನ್ಯವಾಗಿ ಬ್ಯಾಂಕ್ನವರು ಹೇಳ್ತಾರೆ ಅನ್ನೋನ್ ನಂಬರ್ಸು ಅನ್ನೋನ್ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಅಂತೇಳಿ, ಬಟ್ ಆದರೂ ಇಂತಹ ಘಟನೆಗಳಾಗತ್ತೆ. ನೀವು ಹೇಗೆ ಕಳ್ಕೊಂಡ್ರಿ ಹಣ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ನಮಗೆ 16ನೇ ತಾರೀಕು 11 ಗಂಟೆಗೆ ಕಾಲ್ ಬಂತು. ಹಾಂ ಹಾಂ. ಅವರು ಕಾಲ್ ಮೋಸ್ಟ್ಲಿ ಅದು ಫ್ರಾಡ್ ಕಾಲ್ ಅಂತ ನನಗೆ ಗೊತ್ತಾಯ್ತು. ಓಕೆ. ಬಟ್ ಕಾಲ್ ಮಾಡಿ ಏನಂತ ಹೇಳಿದ್ರು ಅಂತಂದ್ರೆ, ನಾವು ಕೆನರಾ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಟೀಮ್ ಇಂದ ಕಾಲ್ ಮಾಡ್ಕೊಂಡ್ರು. ಓಕೆ. ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಅವರು ಹೇಳಿದ್ರು ನನಗೆ, ನನ್ನ ಅಕೌಂಟ್ ಡೀಟೇಲ್ಸ್ ಅಷ್ಟೊಂದು ಡೀಟೇಲ್ಸ್ ಹೇಳಿದ್ರು. ನನ್ನ ಅಕೌಂಟ್ ನಂಬರ್ ಅವರೇ ಹೇಳಿದ್ರು. ಅವರೇ ಹೇಳಿದ್ರು ನನ್ನ ಅಕೌಂಟ್ ನಂಬರ್. ಅದಕ್ಕೆ ನಂಬಿಕೆ ಬಂತು ನಿಮಗೆ? ಹೌದು. ಅಕೌಂಟ್ ನಂಬರ್ ಎಲ್ಲ ಹೇಳಿದ್ರು. ಸೊ ಅದಾದ್ಮೇಲೆ ಏನ್ ಮಾಡಿದ್ರು, ಸರ್ ನಿಮ್ಗೆ ಒಂದು OTP ಬರುತ್ತೆ, ನಮ್ ಜೊತೆ ಶೇರ್ ಮಾಡಿ ಅಂತ ಹೇಳಿದ್ರು. ಓಕೆ. ಅದಾದ್ಮೇಲೆ ನನ್ಗೆ OTP ಬಂತು. ನಾನು OTP ಅವ್ರಿಗೆ ಶೇರ್ ಮಾಡ್ಲಿಲ್ಲ. ಓಕೆ. ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿತ್ತಲ್ಲ ಅಂತ ಹೇಳಿ ನಾನು OTP ಶೇರ್ ಮಾಡ್ಲಿಲ್ಲ. ನೀವು ಫ್ರಾಡ್ ಅಮೌಂಟ್ ನ ಕಟ್ ಮಾಡಿ ದುಡ್ಡು ಎತ್ಕೊಳ್ಳೋದಕ್ಕೆ ಅಂತಲೇನೆ ಹೇಳಿ ನನ್ಗೆ ಕರೆ ಮಾಡಿರೋದು ಇದು ಅಂತ ಹೇಳಿ ನಂಗೆ ಕಾಲ್ ಕಟ್ ಮಾಡಿದೆ. ಓಕೆ. ಕಾಲ್ ಕಟ್ ಮಾಡಾದ್ಮೇಲೆ ಒಂದು ಆಧಾರ್ OTP ಬಂತು. ಆಧಾರ್ OTPನೂ ಬಂತು, ಜೊತೆಗೆ ಮೊಬೈಲ್ದು OTP ಬಂತು, ಅದೇ ಬ್ಯಾಂಕ್ OTP ಬಂತು. ಎರಡನ್ನೂ ನಾನು ಶೇರ್ ಮಾಡಿಲ್ಲ ಅವರಿಗೆ. ಓಕೆ. ಶೇರ್ ಮಾಡಿಲ್ಲ ಅಂತಂದ್ರು ನನ್ನ ಕಾಲ್ ಬಂದಿರೋದು 11 ಗಂಟೆಯಲ್ಲಿ, ಅಮೌಂಟ್ ಕಟ್ ಆಗಿರೋದು 4 ಗಂಟೆಯಲ್ಲಿ. ನಾನು OTP ಶೇರ್ ಮಾಡಿಲ್ಲ. OTP ಶೇರ್ ಮಾಡ್ದಲೇ ಇದ್ರು ಅಮೌಂಟ್ ದುಡ್ಡು ಕಟ್ ಆಗಿದೆ ಮೇಡಮ್. ಈಗ ನಾನು ನಿಮ್ ಫೋನ್ ಅಲ್ಲಿ ಯಾವ್ದಾದ್ರು ಲಿಂಕ್ ಕ್ಲಿಕ್ ಮಾಡಿದ್ರಾ ನೀವು ವಿನಯ್? ಇಲ್ಲ ಮೇಡಮ್, ಲಿಂಕ್ ಏನು ಕ್ಲಿಕ್ ಮಾಡಿಲ್ಲ ನಾವು. ಜೊತೆಗೆ ಏನಾಗಿದೆ ಅಂತಂದ್ರೆ, ನನಗೆ ವಾಟ್ಸಪ್ ಅಲ್ಲಿ OK ಅಂತ ಎರಡು ಮೆಸೇಜ್ ಬಂದಿದೆ. ಓಕೆ. ನನ್ಗೆ ಕರೆ ಬಂದಿರೋದೇ ಒಂದ್ ನಂಬರ್ ಇಂದ, ಮೆಸೇಜ್ ಬಂದಿರೋದೇ ಒಂದ್ ನಂಬರ್ ಇಂದ. ಓಕೆ. ಎರಡೂ ಅದು ಏನಾಗಿದೆ ಅಂತಂದ್ರೆ, ಫೇಸ್ಬುಕ್ ಅಲ್ಲೆಲ್ಲ ಲಿಂಕ್ ಬಂದಿದೆ. ಫೇಸ್ಬುಕ್ ಅಲ್ಲಿ ಏನಾಗಿದೆ, ಕೆನರಾ ಬ್ಯಾಂಕ್ ಅಂತ ಹೆಸರು ಹೇಳ್ಕೊಂಡೇನೆ ಅವರು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದಾರೆ. ಸಾರಿ, ಅವ್ರದ್ದು ಏನು ಅದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು 2-3 ಜನ ಒಂದು ಅಕೌಂಟ್ ನೋಡಿದೀನಿ ನಾನು. ಅವರು ನಿಮ್ಮ
ಪ್ರೆಸ್ ರಿಪೋರ್ಟರ್ ಜೊತೆ ನಾನು ಶೇರ್ ಮಾಡಿದೀನಿ ಅವ್ರದ್ದು ಡೀಟೇಲ್ಸ್ ಲಿಂಕ್ ಎಲ್ಲಾನ, ಜೊತೆಗೆ ಫೋನ್ ನಂಬರ್ ತಿಳಿಸ್ಕೊಟ್ಟಿದ್ದೀನಿ ಯಾವ ನಂಬರ್ ಇಂದ ಕಾಲ್ ಬಂದಿತ್ತು ನೋಡ್ತಾ ಇದೀವಿ. ಆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಮ್ ಸ್ಕ್ರೀನ್ ಅಲ್ಲಿ. ಹೌದು, ಆ ನಂಬರ್ ಜೊತೆಗೆ ಮೇಲ್ ಐ ಡಿನು ಮೇಡಮ್. ಹೌದು, ಆಕ್ಚುಲಿ ಆ ಮೇಲ್ ಐ ಡಿನ ನಾವು ಏನ್ ಮಾಡ್ದು, ನಮ್ಗೆ ಏನಾದ್ರು ನಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆಗುತ್ತಾ ಅಂತ ಹೇಳಿ ಮೇಲ್ ಐ ಡಿ ಲಾಗಿನ್ ಮಾಡೋದಕ್ ನೋಡ್ದು, ಅವರು ಯಾವ್ದೋ ಮೊಬೈಲ್ಗೆ ಆ ಮೇಲ್ ಐ ಡಿ ಹಾಕೊಂಡಿದ್ದಾರೆ ಅಂತ ತೋರಿಸ್ತಾ ಇತ್ತು. ಅದನ್ನು ಶೇರ್ ಮಾಡಿದ್ದೀನಿ ಅವ್ರ ಜೊತೆ, ನಿಮ್ಮ ರಿಪೋರ್ಟರ್ ಜೊತೆ. ಏನ್ ಹೇಳ್ತೀರಿ ಈಗ? ಈಗ ನೀವ್ ಏನು ತಪ್ಪೆ ಮಾಡಿಲ್ಲ, ನಾನು ಲಿಂಕು ಕ್ಲಿಕ್ ಮಾಡಿಲ್ಲ, ಓ ಟಿ ಪಿನು ಹೇಳಿಲ್ಲ ಅಂತಿದ್ದೀರಿ, ಬಟ್ ಆದ್ರೂ ದುಡ್ಡು ಕಟ್ ಆಗಿದೆ, ಹೆಂಗಾಗಿದೆ ಅಂತ ಹೇಳ್ತಾರೆ? ನೀವು ಕಂಪ್ಲೇಂಟ್ ಕೊಡಕ್ ಹೋದಾಗ ಏನಾದ್ರು ಹೇಳಿದ್ರ, ಅಥವಾ ಮೊಬೈಲ್ ಏನಾದ್ರು ಹ್ಯಾಕ್ ಮಾಡಿ ಹಿಂಗ್ ಮಾಡಿದ್ದಾರೆ ಅಂತ ಏನಾದ್ರು ಹೇಳಿದ್ರ? ಈಗ ಸೈಬರ್ ಕಂಪ್ಲೇಂಟ್ ಕೇಳಿದ್ಕೆ ನಿಮ್ ಮೊಬೈಲ್ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಓಕೆ ಓಕೆ, ಸೊ ಅಟ್ಲೀಸ್ಟ್ ಮುಂದೆಯಾದ್ರೂ ಹುಷಾರಾಗಿರಿ ವಿನಯ್ ಅವರೇ, ಅಟ್ಲೀಸ್ಟ್ ನಿಮ್ಮ ಮೂಲಕ ಒಂದಷ್ಟು ಜನ ಇನ್ನೂ ಸ್ವಲ್ಪ ಹುಷಾರಾಗಿರೋದಕ್ಕೂ ಕೂಡ ನೆರವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಒಂದು ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದೀರಿ. ಎಷ್ಟೋ ಜನ ಮುಂದಕ್ಕೆ ಬರೋದೇ ಇಲ್ಲ, ಸುಮ್ಮನೆ ಕಳ್ಕೊಂಡೆ ಅಂತಂದರೆ ಮತ್ತೆ ಅದೊಂದು ದೊಡ್ಡ ವಿಷಯ ಆಗ್ಬಿಡುತ್ತೆ, ನಗೆ ಪಾಟ್ಲಿಗೀಳಾಗ್ತೀವಿ ಅಂತ. ಬಟ್ ಆದರೆ ಮುಂದೆ ಬಂದು ಅಟ್ಲೀಸ್ಟ್ ಜನರ ಮುಂದೆ ಇಂತಹ ಮಾಹಿತಿನ ಹಂಚ್ಕೊಂಡ್ರೆ ಬೇರೆಯವರು ಕೂಡ ಮೋಸ ಹೋಗೋದು ಕಡಿಮೆ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.